Good morning, children. Let's start our Kannada period. So today we are going to learn that Kannada grade 1 lesson number 5 Chitra Nodi Kathe Heli. Chitra Nodi Kathe Heli means see the pictures and tell the story. See the pictures and tell the story. Whatever sometimes we are seeing so many pictures in books or any mobile, some TV. If it is not saying anything also, we think about that picture. That if that is picture is telling like that. So today we are going to learn this. Chitra Nodi Kathe Heli. See the pictures and tell the story. So what is there? Let's see. This is the picture. Today's. This is the picture today's. You remember, children, one poem is there on this. One poem is there that I would like to tell you today. Afterwards, I will explain this story. That is, Nariyu totake hoitu, Nariyu totake hoitu, Hasivi neegalu. Nariyu totake hoitu, Hasivi neegalu. ನೋಡಿದೇನದು ನೋಡಿದೇನದು ಚಪ್ಪರದಿಂದ ಕೂಡಿದ ಚಪ್ಪರದಿಂದ ಕೂಡಿದ ಚಪ್ಪರದಿಂದ ಕೂಡಿದ ದ್ರಾಕ್ಷಿ ಗೊಂಚಲು ಚಪ್ಪರದಿಂದ ಕೂಡಿದ ದ್ರಾಕ್ಷಿ ಗೊಂಚಲು ಮಾಡಿದೇನದು ಮಾಡಿದೇನದು ಒಂದು ಸಲ ಜಿಗೀತು ಎರಡು ಸಲ ಜಿಗೀತು ಮೂರು ಸಲ ಜಿಗೀತು ಸೋತು ಹೋಯಿತು ಮೂರು ಸಲ ಜಿಗೀತು ಸೋತು ಹೋಯಿತು ಹೇಳಿದೇನದು ಹೇಳಿದೇನದು ದ್ರಾಕ್ಷಿ ಹುಳಿ ಎಂದಿತು ದ್ರಾಕ್ಷಿ ಹುಳಿ ಎಂದಿತು ದ್ರಾಕ್ಷಿ ಹುಳಿ ಎಂದಿತು ಹೊರಟು ಹೋಯಿತು ದ್ರಾಕ್ಷಿ ಹುಳಿ ಎಂದಿತು ಹೊರಟು ಹೋಯಿತು You remember this poem? This is about like this one. So here in this story, we are seeing that poem. So let's start in Kannada explanation. ಒಂದು ದಿನ ನರಿ ಏನು ಮಾಡಿತು ತೋಟಕ್ಕೆ ಹೋಯಿತು ಒಂದಿನ ನರಿಯು ತೋಟಕ್ಕೆ ಹೋಯಿತು ಯಾಕೆ ಹೋಯಿತು ಹಸಿವಿನಿಂದ ಏನಾದರೂ ತಿನ್ಬೇಕು ಅಂತ ಹುಡುಕೊಂಡು ಹೋಯಿತು ಅಲ್ಲಿ ಅದು ಏನ್ ನೋಡಿತು ಚಪ್ಪರದಿಂದ ಕೂಡಿದಂತ ದ್ರಾಕ್ಷಿ ಬಳ್ಳಿಯನ್ನ ನೋಡಿತು ದ್ರಾಕ್ಷಿ ಬಳ್ಳಿಯನ್ನ ನೋಡಿತು ಅಲ್ಲಿ ತುಂಬಾ ದ್ರಾಕ್ಷಿ ಹಣ್ಣುಗಳು ಇದ್ದವು ದ್ರಾಕ್ಷಿ ಹಣ್ಣಿನ ಗೊಂಚಲುಗಳು ಇದ್ದವು ಬಟ್ ಅವು ಏನಿತ್ತು ಮೇಲೆ ಇದ್ದವು ತುಂಬಾ ಮೇಲೆ ಇದ್ದವು ಸೊ ಅದು ಏನ್ ಮಾಡ್ತು ಜಿಗಿದು ನೋಡ್ತು ಸಿಗುತ್ತೇನೋ ಅಂತ ಜಿಗಿತು ದಟ್ ಈಸ್ tried by jumping. They went that went to the garden and then it saw grapes and it tried to take those grapes and it started jumping. ಅದು ಏನ್ ಮಾಡ್ತು ಜಿಗಿಲಿಕ್ಕೆ ಶುರು ಮಾಡ್ತು ನೆಕ್ಸ್ಟ್ ಅದು ಏಣಿಯನ್ನು ಲ್ಯಾಡರ್ ಇಟ್ ಬ್ರಾಟ್ ಅ ಲ್ಯಾಡರ್ ಏಣಿಯನ್ನು ತಂದಿತು ಆದ್ರೂ ಅದಕ್ಕೆ ಏನಾಯ್ತು ದ್ರಾಕ್ಷಿ ಹಣ್ಣು ಸಿಗ್ಲಿಲ್ಲ ಸೊ ಅವಾಗ ಏನ್ ಮಾಡ್ತು ಎರಡ್ ಮೂರ್ ಸತಿ ಜಿಗಿದ್ರು ದ್ರಾಕ್ಷಿ ಹಣ್ಣು ಸಿಗ್ಲಿಲ್ಲ ಅಂತ ಅನ್ಕೊಂಡು ಕೆಳಗಡೆ ಕಾಲು ಜಾರಿ ಬಿದ್ದು ಹೋಯ್ತು ತುಂಬಾ ಸಲ ಪ್ರಯತ್ನ ಪಟ್ರು ದ್ರಾಕ್ಷಿ ಹಣ್ಣು ಸಿಗ್ಲಿಲ್ಲ ಸೊ ಏನೇ ಹತ್ತಿದಾಗ ಏನಾಯ್ತು ಕಾಲು ಜಾರಿ ಕೆಳಗೆ ಬಿದ್ದು ಹೋಯ್ತು ಅವಾಗ ಏನ್ ಅನ್ಕೊಂಡು ಎಷ್ಟು ಪ್ರಯತ್ನ ಪಟ್ರು ನನಗೆ ದ್ರಾಕ್ಷಿ ಹಣ್ಣ ಸಿಗ್ತಾ ಇಲ್ಲ ಹೌ ಮೆನಿ ಟ್ರಯಲ್ಸ್ ಐ ಟ್ರೈ ಬಟ್ ಆಲ್ಸೋ ಐ ನಾಟ್ ಗೆಟಿಂಗ್ fruit. So what to do? Let's be go. I have to think that grapes are not good. So it thought like that and went back. Aar ithe en maadtadu? Drakshi puli ide. Adu ruchi illa. Adakke naan en maadadu? Adakkage aase padadu beda ankondu out hoitu. But children, one thing I would like to tell you that if anything you want to get, anything you want to reach,
But you have not to go back like this. ಏನಾದರೂ ನೀವು ಸಾಧಿಸಬೇಕು, ಏನಾದರೂ ನೀವು ಪಡ್ಕೋಬೇಕು ಅಂದ್ರೆ ನರಿ ತರ ಏನ್ ಮಾಡಬಾರ್ದು, ವಾಪಸ್ ಹೋಗ್ಬಾರ್ದು. ಅದ್ರ ಬದಲಾಗಿ ಪ್ರಯತ್ನ ಪಡಬೇಕು, ಅದನ್ನ ಮುಟ್ಟುವಂತ ದಾರಿಯನ್ನ ಹುಡುಕೋಬೇಕು. ಆವಾಗ ನೀವು ಏನಾದ್ರೂ ಒಂದು ಸಾಧಿಸಲು ಸಾಧ್ಯವಾಗುತ್ತೆ ಅಂತ ಹೇಳ್ತಾ ಇವತ್ತು ಈ ಪೋಯಮ್ ಅನ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.